ನೋಡಿ ಭಾರತ ಅಕ್ಕಿ. ನೋಡಿ ಅಕ್ಕಿ ಒಳ್ಳೆದಿದೆ, ಫಸ್ಟ್ ಕ್ಲಾಸ್ ಇದೆ. ಬೆಳ್ತಿಗೆ ಅಕ್ಕಿ ನೋಡಿ ಭಾರತ ಅಕ್ಕಿ. ಇದು ಕೆಜಿಗೆ 90 ರೂಪಾಯಿ, 10 ಕೆಜಿಯ ಬ್ಯಾಗ್ 290 ರೂಪಾಯಿ. ಅಕ್ಕಿ ಹೇಗಿದೆ ಅಂತ ನೋಡುವ. ನಮಗಿಲ್ಲಿ ಕೇರಳದಲ್ಲಿ ಸಿಗುವುದಿಲ್ಲ, ಅಂದರೆ ನನಗಿಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಸಿಗುವುದಿಲ್ಲ. ನನ್ನ ಅಣ್ಣ ಮಂಡ್ಯದಿಂದ ಬರುವಾಗ ಒಂದು 10 ಕೆಜಿ ಅಕ್ಕಿ ತಂದಿದ್ದಾಯ್ತು ತಮ್ಮನಿಗೆ ಅಂತ ಹೇಳಿ. ಅಂದರೆ ಇದು ಫ್ರೀಯಾಗಿ ಸಿಗುವುದಲ್ಲ, 290 ರೂಪಾಯಿ ಕೊಡಬೇಕು 10 ಕೆಜಿ ಅಕ್ಕಿಗೆ. ಅಂದರೆ ನನಗೆ ಫ್ರೀಯಾಗಿ ಕೊಟ್ಟಿದ್ದಾನೆ. ನೋಡ, ನಾವು ಅದನ್ನ ಒಂದು ಚಿತ್ರಾನ್ನ ಮಾಡಿ ನೋಡುವ ಹೇಗಾಗ್ತದೆ ಅಂತ ನೋಡುವ. ಒಂದೆರಡು ಕಾಡು ಮಾವಿನ ಹಣ್ಣು, ಮಾವಿನ ಕಾಯಿ ಉಂಟು, ಅದನ್ನು ಹಾಕಿ ಚಿತ್ರಾನ್ನ ಮಾಡೋದು ಹೇಗೆ, ಟೇಸ್ಟ್ ಎಲ್ಲ ಹೇಗಾಗ್ತದೆ ಅಂತೇಳಿ ನೋಡುವ. ಇದನ್ನು ಒಂದು 4 ಕಪ್ ಆಗುವಷ್ಟು ಅಕ್ಕಿಯನ್ನು ಅಳತೆ ಮಾಡಿ ಹಾಕುವ ಒಂದು ಪಾತ್ರೆಗೆ. ಹಾಗೆ ನೀರು ಕುದಿಲಿಕ್ಕೆ ಇಡಲಿಕ್ಕೆ ಹೇಳಿದ್ದೇನೆ, ಸ್ಟವ್ ಮೇಲೆ ನೀರು ಕುದಿತಾ ಇರ್ಬೋದು. ನಾವು ಅಕ್ಕಿಯನ್ನು ಅಳತೆ ಮಾಡಿ ಹಾಕಿ ತೊಳೆದು ಆಮೇಲೆ ಅನ್ನ ಮಾಡಲಿಕ್ಕೆ ಹಾಕುವಂಥದ್ದು. ಅಳತೆ ಮಾಡುವ, ಇದನ್ನು ಗೋಣಿ ಓಪನ್ ಮಾಡುವ. ನೋಡಿ ಅಕ್ಕಿ ಒಳ್ಳೆದಿದೆ, ಅಕ್ಕಿ ಒಳ್ಳೆದಿದೆ ಕಾಣಲಿಕ್ಕೆ. ಒಂದು 4 ಕಪ್ ಆಗುವಷ್ಟು ಅಳತೆ ಮಾಡಿ ಈ ಪಾತ್ರೆಗೆ ಹಾಕು. ಕಸ ಕಡ್ಡಿ ಅಂತ ಇಲ್ಲ, ಕ್ಲೀನ್ ಆಗಿದೆ ಅಕ್ಕಿ. ನಾಲ್ಕು ಕಪ್ ಸಾಕು. ಇದನ್ನು ತೊಳ್ಕೊಳ್ಳುವ ಚಂದ. ಈ ಬೆಳ್ತಿಗೆ ಅಕ್ಕಿ ಎಲ್ಲ ತೊಳಿಯಾಗುಂಟಲ್ಲ, ಹೀಗೆ ಮೆದುವಿಗೆ ತೊಳಿಬೇಕು. ಅದನ್ನು ಗಟ್ಟಿಯ ಕೈಯಲ್ಲಿ ಅಕ್ಕಿಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗ್ತದೆ ಅಕ್ಕಿ. ಹಾಗೆ ಮೆದುವಿಗೆ ತೊಳ್ಕೊಂಡ್ರೆ ಅಕ್ಕಿ ಪುಡಿ ಆಗುದಿಲ್ಲ, ಇಲ್ಲಂತಾದ್ರೆ ಪುಡಿ ಆಗ್ತದೆ. ನೀರು ಕುದಿತಾ ಉಂಟು, ತೊಳೆದ ಅಕ್ಕಿಯನ್ನು ಹಾಕುವ ನಾವು. ಇದನ್ನೇ ಉರಿ ಸ್ವಲ್ಪ ಸಣ್ಣ ಮಾಡುವ, ಜಾಸ್ತಿ ದೊಡ್ಡ ಉರಿ ಆದರೆ ತಳ ಹಿಡಿಬಹುದು. ಅದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಬೇಕು. ಅಂದರೆ ನಾವು ಕುಕ್ಕರಲ್ಲೆಲ್ಲ ರೈಸ್ ಮಾಡೋದಿದ್ರೆ ಸಾಧಾರಣ 1 ಅಳತೆಗೆ 2 ಅಳತೆಯಷ್ಟು ನೀರು ಹಾಕಬೇಕು. ಇದು ಜಾಸ್ತಿನೇ, 1-3-4 ಅಳತೆಯಷ್ಟು ನೀರು ಹಾಕಬೇಕು ಈಗೆಲ್ಲ ಅನ್ನ ಮಾಡುವಾಗ. ಇಲ್ಲಂತಾದ್ರೆ ನಮಗೆ ಅದು ಮುದ್ದೆ ಮುದ್ದೆ ಆಗ್ತದೆ. ಬೇಯಲಿಕ್ಕೆ ಬೇಕಾದಷ್ಟು ನೀರು ಬೇಕು ಅದರಲ್ಲಿ, ಇಲ್ಲಂತಾದ್ರೆ ಮುದ್ದೆ ಮುದ್ದೆ ಆಗ್ತದೆ. ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್, ಅಂದರೆ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೇನೆ ನಾನು, ಒಂದು 2 ಸ್ಪೂನ್ ಆಗುವಷ್ಟು. ಅಂದರೆ ಈ ರೈಸ್ ಹೇಗಿದೆ ಅಂತ ಗೊತ್ತಿಲ್ಲ, ಒಂದು ವೇಳೆ ಮುದ್ದೆ ಆದರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದೆ. ಒಂದು 2 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್, ಅಂದರೆ ನಾನು ಕೋಕೋನಟ್ ಆಯಿಲ್ ಹಾಕಿದೆ, ಅದು ರೈಸ್ ಮುದ್ದೆ ಆಗೋದು ಬೇಡ ಅಂತ ಹೇಳಿ. ಒಂದು 1/2 ಗಂಟೆಯಲ್ಲೆಲ್ಲ ಬೇಯಬಹುದು, ಜಾಸ್ತಿ ತುಂಬ ಬೇಯಿಸೋದು ಬೇಡ. ತುಂಬ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಇದು ಬೇಯುವಷ್ಟೊತ್ತಿಗೆ ನಾವು ಇದಕ್ಕೆ ಚಿತ್ರಾನ್ನಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ಇದು ಕಾಡು ಮಾವಿನಕಾಯಿ, ಕಾರಣ ಜಾಸ್ತಿ ಹಾಕೋದು ಬೇಡ, ಜಾಸ್ತಿ ಹಾಕಿದರೆ ಹುಳಿ ಹುಳಿ ಅದು, ಸ್ವಲ್ಪ ಹಾಕಿದ್ರೆ ಆಯಿತು. ಅದು ನಾವು ಈ ಮಸಾಲೆ ಗ್ರೈಂಡ್ ಮಾಡುವಾಗ ಹಾಕುವ. 1/2 ಮಾವಿನಕಾಯಿ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ, ಈಗ ಕಟ್ ಮಾಡಿ ಹಾಕುವ. ಒಂದು 3 ಕುಂಟೆ ಮೆಣಸು ಕಟ್ ಮಾಡಿ ಹಾಕುವ. ಮೂರು ಕುಂಟೆ ಮೆಣಸು ಹಾಕಿದ್ದೇನೆ, ಸ್ವಲ್ಪ ಬೆಲ್ಲ,
ಬೆಲ್ಲ ಹಾಕ್ಬೇಕು, ಇಲ್ಲಾಂತಾದ್ರೆ ರುಚಿ ಆಗುದಿಲ್ಲ. ಸ್ವಲ್ಪ ಅರಸಿನ, ಒಂದು ಸಣ್ಣ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಸಿನ, ಒಂದು ಸ್ಪೂನ್ ಸಾಸಿವೆ, ಸ್ವಲ್ಪ ತೆಂಗಿನ ತುರಿ, ಒಂದು ಅರ್ಧ ತೆಂಗಿನಕಾಯಿಯದ್ದು ತೆಂಗಿನ ತುರಿ ಇದೆ, ಅಷ್ಟಿದ್ರೆ ಸಾಕು. ಇದನ್ನು ಚೆಂದ ಗ್ರೈಂಡ್ ಮಾಡ್ಕೊಳ್ಳುವ, ಗ್ರೈಂಡ್ ಮಾಡುವಾಗ ನೀರೆಲ್ಲ ಹಾಕ್ಲಿಕ್ಕಿಲ್ಲ, ಹಾಗೆ ಗ್ರೈಂಡ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಗ್ರೈಂಡ್ ಮಾಡುವಾಗ, ನನಗೆ ಯಾವಾಗ ಹೇಳಲಿಕ್ಕೆ ಮರ್ತೋಯ್ತು. ಉಪ್ಪು ಆಮೇಲೆ ಮಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಲ್ಲಿ ಸಿಕ್ಕುವುದು, ಅಷ್ಟು ಉಪ್ಪು ಸಾಕು. ಇನ್ನು ಗ್ರೈಂಡ್ ಮಾಡ್ಕೊಳ್ಳುವ, ಚಂದ ಬೆಂದಿದೆ. ನಾವು ಇದನ್ನು ಒಲೆಯಿಂದ ತೆಗೆಯುವ, ಅದೇ ಸ್ಟವ್ ಆಫ್ ಮಾಡ್ತೇನೆ. ಒಳ್ಳೆ ಪರಿಮಳ ಉಂಟು ಅನ್ನ, ಸ್ವಲ್ಪ ತಣಿಬೇಕು. ತಣಿದ ನಂತರ ಮಸಾಲೆ ಮಿಕ್ಸ್ ಮಾಡುವ, ಬಿಸಿ ಬಿಸಿಗೆ ಮಿಕ್ಸ್ ಮಾಡೋದು ಬೇಡ, ಸ್ವಲ್ಪ ತಣಿಲಿಕ್ಕೆ ಬಿಡುವ. ನೆಲಕಡಲೆಯನ್ನು ಫ್ರೈ ಮಾಡಿ ಹಾಕಬೇಕು, ಹಾಗೆ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಬೇಕು. ಅಷ್ಟು ಸಾಕು. ಒಳ್ಳೆ ಕೆಂಪು ಕೆಂಪು ಆಗಬೇಕು, ಸ್ವಲ್ಪ ಸಾಸಿವೆ, ಇದರ ಜೊತೆಯಲ್ಲೇ ಒಗ್ಗರಣೆ ಕೂಡ ರೆಡಿ ಮಾಡುವಂತ. ಒಂದು ಕುಮಟೆ ಮೆಣಸು ಕಟ್ ಮಾಡಿ ಹಾಕುವ, ಅದು ಕೂಡಲೇ ಒಗ್ಗರಣೆ ಕೂಡ ರೆಡಿ ಆಗ್ತದೆ ಇದರ ಜೊತೆಯಲ್ಲಿ, ಇಲ್ಲಾಂತಾದ್ರೆ ನಾವು ಒಗ್ಗರಣೆಯನ್ನು ಸಪರೇಟ್ ಇಡಬೇಕು. ಒಗ್ಗರಣೆ ಅಂದ್ರೆ ಸಾಸಿವೆ ಸಿಡಿಯುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ. ನೋಡಿ, ನೆಲಕಡಲೆ ಚೆನ್ನ ಫ್ರೈ ಆಗಿದೆ, ಹಾಗೆ ಸಾಸಿವೆ ಕೂಡ ಸಿಡಿಯಿತು. ಒಂದು ಎರಡು ಕರಿಬೇವಿನ ಸೊಪ್ಪು ಹಾಕುವ, ನೋಡಿ ಇದಾಯ್ತು. ಇದನ್ನು ತೆಗೆದು ನಾವು ಅನ್ನದಲ್ಲಿ ಹಾಕುವ. ಗ್ರೈಂಡ್ ಮಾಡಿದ ಮಸಾಲೆ, ಇದಕ್ಕೆ ಗ್ರೈಂಡ್ ಮಾಡುವಾಗ ನಾನು ನೀರೆಂತ ಹಾಕ್ಲಿಲ್ಲ, ಹಾಗೆ ಗಟ್ಟಿಗೆ ರುಬ್ಬಿಕೊಂಡದ್ದು. ಚೆಂದ ಮಿಕ್ಸ್ ಆಗ್ಬೇಕು, ಇದು ಅನ್ನದೊಟ್ಟಿಗೆ ಚೆಂದ ಮಿಕ್ಸ್ ಆಗ್ಬೇಕು. ಮಿಕ್ಸಿಂಗ್ ಸೂಪರ್ ಆಗ್ಬೇಕು, ಇಲ್ಲಾಂತಾದ್ರೆ ಚಿತ್ರಾನ್ನ ಒಳ್ಳೇದಾಗುತ್ತಿಲ್ಲ. ಇದಕ್ಕೆ ರುಬ್ಬುವಾಗ ಹುಣಸೆಲ್ಲ ಹಾಕ್ಲಿಲ್ಲ, ಮಾವಿನಕಾಯಿ ಹಾಕಿದ ಕಾರಣ ಹುಣಸೆ ಹಾಕ್ಲಿಲ್ಲ. ಮಾವಿನಕಾಯಿ ಇಲ್ಲ ಅಂತಂದ್ರೆ ಹುಣಸೆ ಹಾಕಿದ್ರು, ಮಾವಿನಕಾಯಿ ಹಾಕಿದಲ್ಲ ಒಂದು ಪರಿಮಳ ಇರಲಿ ಅಂತ. ನೋಡಿ, ಚಿತ್ರಾನ್ನ ರೆಡಿ ಆಗಿದೆ, ಟೇಸ್ಟ್ ನೋಡುವ ಹೇಗೆ ಉಂಟು ಅಂತ. ಟೇಸ್ಟಿಗೆ ತೊಂದರೆ ಇಲ್ಲ ಅಂದ್ರೆ, 29 ರೂಪಾಯಿಯ ಅಕ್ಕಿ ತೊಂದರೆ ಇಲ್ಲ, ಸ್ವಲ್ಪ ಮುದ್ದೆ ಆಗ್ತದೆ ಅಂತ ಹೇಳ್ಬೋದು. ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕಿ ನಾನು ಬೇಯಿಸಿದ್ದು, ಅಂದ್ರೆ ಮುದ್ದೆ ಅಂದ್ರೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ,
ಅಕ್ಕಿ ಒಳ್ಳೇದಿದೆ, ದೋಸೆಗೆಲ್ಲ ಒಳ್ಳೇದಾದಿತ್ತು. ಹಾಗೆ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಒಳ್ಳೇದಾಗಿದೆ, ಒಳ್ಳೆ ರುಚಿ ಕೂಡ ಆಗಿದೆ. ಅನ್ವಿತ ಸ್ವಲ್ಪ ಉಪ್ಪು ಕಡಿಮೆ ಅಂತ ಹೇಳಿದ್ಲು, ಆದರೆ ಉಪ್ಪು ಅಷ್ಟೇ ಬೇಕಾದ ಅದಕ್ಕೆ, ಇನ್ನು ಇದಕ್ಕಿಂತ ಜಾಸ್ತಿ ಉಪ್ಪು ಬೇಡ. ಹೌದು ಅನ್ವಿತ, ಉಪ್ಪು ಅಷ್ಟು ಸಾಕಾಗ್ತದೆ, ಜಾಸ್ತಿ ಉಪ್ಪು ತಿನ್ನಬಾರದು. ಹಾಗೆ ನೀವು ಕೂಡ ಒಂದ್ಸಲ ನೋಡಿ, ನಿಮ್ಮೂರಲ್ಲಿ ಸಿಗ್ತದಲ್ವ ಗೊತ್ತಿಲ್ಲ ನನಗೆ. ನಮ್ಮ ಇಲ್ಲಿ ಅಂತೂ ಕೇರಳದಲ್ಲಿ ಅಂತೂ ಖಂಡಿತ ಸಿಕ್ಕುವುದಿಲ್ಲ ಕಡಿಮೆ ರೇಟಿನ ಅಕ್ಕಿ. ಖಾಲಿ 29 ರೂಪಾಯಿ ಅಕ್ಕಿ, ಬೇಕಿದ್ರೆ ತರಿಸ್ಕೊಂಡು ತಿನ್ಬೋದು. ಹಾಗೆ ಇವತ್ತಿನ ಈ ಚಿತ್ರಾನ್ನದ ವಿಡಿಯೋ ಇಷ್ಟ ಆದರೆ, ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಕಮೆಂಟ್ ಮಾಡಿ ಸ್ವಲ್ಪ ಮುಂದೆ ಇನ್ನೊಂದು ವಿಡಿಯೋ. ನಮಸ್ಕಾರ. ಒಳ್ಳೆಯದಲ್ಲ ನೆಲಗಡ್ಲೆ ಇದ್ದ ಸಿಕ್ಕಿದ್ದ ಕಟ್ಕೋಟ ಹೇಳ್ತಲ್ಲ.